ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಓಕೆ ಓಕೆ, ಸ್ವಲ್ಪ ಕಫ ಥರ ಆಗಿತ್ತು. ಅದು ಕಾಫ್ ಇರುತ್ತಲ್ವಾ, ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಆ ಥರ ಆಗಿತ್ತು. ಸೊ ಬಿಸಿ ಇದ್ದೆ ನಾನು. ಬಿಸಿ ಅಂದರೆ ರೆಸ್ಟು, ಮತ್ತು ಸ್ವಲ್ಪ ವರ್ಕ್ ಇತ್ತು ನನಗೆ. ಸೊ ಬಿಸಿ ಇದ್ದೆ. ಇವತ್ತು ಫ್ರೈಡೇ, ಬನ್ನಿ ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಇರಲಿಲ್ಲ, ನಾನು ಹೊರಗಡೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು ಪೇಟೆಯಲ್ಲಿ. ಹಾಗೆ ಹೊಟ್ಟೆಗೆ ಅಲ್ಲೇ ಪೂಜೆ ಮಾಡ್ಕೊಂಬಂದ್ವಿ, ಅಂದರೆ ತಿಂಡಿ ಅಲ್ಲೇ ತಿನ್ಕೊಂಬಂದ್ವಿ. ಎಲ್ಲಿ ಹೋಗಿದ್ವಿ, ಏನು ತಿಂಡಿ ತಿಂದ್ವಿ ಅಂತ ನೀವು ನೋಡ್ಕೊಂಬನ್ನಿ. ನಾನು ಇವಾಗ ಸ್ವಲ್ಪ ಕೆಲಸ ಇದೆ. ಟೈಮ್ ಬಂದು 12:35. ಎಷ್ಟು ಚೆನ್ನಾಗಿ ಟೈಮ್ ಮಾಡಿ ಅಲ್ಲ, 12:35. ಇನ್ನೂ ನಾನು ಬಟ್ಟೆ ಒಗ್ದಿಲ್ಲ, ಬಟ್ಟೆ ಒಗಿಬೇಕು. ಆಮೇಲೆ ಫೇಸ್ ನೋಡಿ ಎಷ್ಟು ಡಲ್ ಆಗಿ ಕಾಣುತ್ತೆ. ಹುಷಾರಿಲ್ದಿದ್ರೆ ಸ್ವಲ್ಪ ಹಾಗೆ ಫೇಸ್ ಡಲ್ ಆಗಿರುತ್ತೆ. ಇನ್ನೂ ಬಟ್ಟೆ ಒಗಿಲಿಲ್ಲ, ಬಟ್ಟೆ ಒಗಿಬೇಕು. ಅಡುಗೆ ಆಗಿಲ್ಲ, ಅಡುಗೆ ಆಗಬೇಕು. ತುಂಬ ಕೆಲಸ ಬಾಕಿ ಇದೆ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನೀವು ಆ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ, ನಾನು ಬೇಗ ಬಟ್ಟೆ ಹೋಗಿಬಿಟ್ಟು ನಾನು ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತೀನಿ ನಿಮ್ಮ ಹತ್ರ. ಇಲ್ಲಿ ವಿಹಾನ್ ನೋಡಿ ಏನು ಮಾಡ್ತಾ ಇದ್ದಾನೆ. ಏನು ಮಾಡ್ತಿದ್ಯಾ? ವಾಚ್ ರಿಪೇರಿ ಮಾಡ್ತಾ ಇದೆಯಾ? ಅಲ್ಲ ಫ್ರೆಂಡ್ಸ್, ಚೆನ್ನಾಗಿರೋ ವಾಚನ್ನು ಕಿತ್ತಾಕ್ಬಿಟ್ಟು ರಿಪೇರಿ ಮಾಡೋದನ್ನ ಎಲ್ಲಾದರೂ ನೋಡಿದ್ದೀರಾ? ಇವನು ಅದೇ ಮಾಡ್ತಾರೆ. ಚೆನ್ನಾಗಿದ್ದ ವಾಚ್ನ ರಿಪೇರಿ ಮಾಡಾಕ್ಬಿಟ್ಟ. ಸರಿಯಾಗಿ ಓಡ್ತಾ ಇದೆಯಾ ಈಗ? ಇಲ್ಲ ತಾನೆ, ಸರಿಯಾಗಿದ್ದನ್ನು ಹಾಳು ಮಾಡಿಬಿಟ್ಟಲ್ಲೋ. ಹಾಂ, ಹಾಳಾಗಿದ್ದನ್ನು ರಿಪೇರಿ ಮಾಡ್ತಾರ? ಚೆನ್ನಾಗಿರೋದನ್ನು ಯಾರಾದರೂ ರಿಪೇರಿ ಮಾಡ್ತಾರ? ಹಾಂ, ಯಾಕೆ ಹಿಂಗೆ ಮಾಡೋದು ನೀನು? ಡ್ರೈವಿಂಗ್ ಸರಿಯಾಗೆ ಇತ್ತಲ್ವಾ? ತಲೆ ನಿಂದು. ಬೆಳಗ್ಗೆ ನಾವು 9:00 ಹೋಗಿದ್ದೆ ಅನ್ಸುತ್ತೆ. ಸ್ವಲ್ಪ ಕೆಲಸ ಇತ್ತು ನನಗೆ ಪೇಟೆಯಲ್ಲಿ. ಸೊ ಹಸ್ಬೆಂಡ್ ಜೊತೆ ಹೋಗಿದ್ದೆ ನಾನು, ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ. ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ತರಬೇಕಿತ್ತು. ಸೊ ಹೋಗಿದ್ದೆ ಬೆಳಗ್ಗೆ ಬೆಳಗ್ಗೆನೇ. ಮತ್ತು ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಮನೇಲಿ, ಲೇಟ್ ಆಗಿಬಿಡುತ್ತಲ್ವಾ. ಎದ್ದೇಳುವಾಗಲೇ ಸ್ವಲ್ಪ ಲೇಟ್ ಆಗಿತ್ತು. ಈ ಹುಷಾರಿದ್ದಾಗ ಒಂಥರ, ಅಂದರೆ ಹುಷಾರಿಲ್ಲದೆ ಇದ್ದಾಗ ಇನ್ನೊಂಥರ. ಹೆಣ್ಮಕ್ಳು ಕೆಲಸ ಮನೇಲಿ ಮುಗಿಯೋದೇ ಇಲ್ಲ, ಎದ್ದೇಳಲೇಬೇಕಾಗತ್ತೆ. ಎದ್ದೇ ನಾನು ಬೇಸಿಕ್ ಬೇಸಿಕ್ ಅಂದರೆ ಕಿಚನ್ ಕೆಲಸ, ಬ್ರೇಕ್ಫಾಸ್ಟ್ ಮಾಡೋದೊಂದ್ಬಿಟ್ಟು ಎಲ್ಲ ಮಾಡಿಕೊಂಡೇ ಹೋಗಿದ್ದು. ಮತ್ತು ವಿಹಾನಕ್ಕೆ ಬೇರೆ ರಜಾ ಇದೆಯಲ್ವಾ, ಅವನಿಗೆ ರಜಾ ಇದ್ದಾಗಲೂ ಬೇಗ ಹೇಳಬೇಕು ಅಂದರೆ ಬೇಜಾರು ಫ್ರೆಂಡ್ಸ್. ಎಲ್ರಿಗೂ ಅದೇ ಅಲ್ವಾ. ಪಾಪ, ನನ್ನ ಹಸ್ಬೆಂಡ್ಗೋಸ್ಕರ ಹೇಳಬೇಕಷ್ಟೇ ನಾನು, ಅಂದರೆ ಅವರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಡ್ಬೇಕು ಅಂತ. ಸೊ ಇವರು ಹೊರಗಡೆ ಮಾಡೋಣ ಅಂದರು, ಅದಕ್ಕೆ ಹೊರಗಡೆ ಹೋದ್ವಿ ನಾವು. ಅದಕ್ಕೆ ಬೆಳಗ್ಗೆ ಹೇಗಿರುತ್ತೆ ನಮ್ಮ ಬೆಳ್ತಂಗಡಿ ಅನ್ನೋದನ್ನು ಒಂದು ಕ್ಲಿಪ್ಪಿಂಗ್ಸ್ ಆಗಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲೆಲ್ಲ ಕಡೆ ಮಳೆ ಇರೋದ್ರಿಂದ ಸಿಕ್ಕಾಪಟ್ಟೆ ಗ್ರೀನ್ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇತ್ತು ಅಲ್ವಾ, ನಿಮಗೂ ಹಂಗೆ ಕಾಣಿಸ್ತಿದೆ ಅಲ್ವಾ? ಅಷ್ಟೇ ಗ್ರೀನಾಗಿ ಇನ್ನು ಮಳೆಗಾಲದಲ್ಲಿ ಹೇಗಿರಬೇಕು ಯೋಚನೆ ಮಾಡಿ. ನಾನು ಮಳೆಗಾಲದಲ್ಲಿ ತೋರಿಸ್ತೀನಿ. ಇಲ್ಲಿ ವಾಣಿ ಸ್ಕೂಲಲ್ಲಿ ಮಕ್ಕಳೆಲ್ಲ ನಿಂತ್ಕೊಂಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. ರಜಾ ಇತ್ತು ಬಟ್ ಫುಲ್ ನಿಂತ್ಕೊಂಡಿದ್ರು, ಎಕ್ಸಾಮ್ಸ್ ಏನಾದರೂ ಇರ್ಬೋದು. ಸೊ ಬಂದಿದ್ದಾರೆ. ಇದಾದಮೇಲೆ ನಾವು ಫಸ್ಟು ಹಸ್ಬೆಂಡ್ ಆಫೀಸ್ಗೆ ಹೋಗಿ, ಮತ್ತೆ ಅಲ್ಲಿಂದ ತಾಲೂಕು ಆಫೀಸ್ಗೆ ಹೋಗಿ, ಆಮೇಲೆ ಅವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಬೆಳಗ್ಗೆದು. ಅಂದರೆ ಅವರು ಹೋಗ್ಬಿಟ್ಟು ಅವ್ರದ್ದು ಕೆಲಸ ಬೆಳಗ್ಗೆ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಹೋದ್ವಿ ನಾವು. ನನಗೇನಾಗಿತ್ತು ಅಂದರೆ, ಬೆಳಗ್ಗೆ ಇವತ್ತು ಹೋಗಬೇಕಾದ್ರೆ ಒಂಥರ ಹೇಳ್ತೀವಲ್ವ, ಹುಷಾರಿಲ್ದಿದ್ದಾಗ ಫ್ರೆಶ್ ಏರ್ ಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು ಅನಿಸುತ್ತೆ, ಬೋರ್ ಆಗುತ್ತೆ ಒಂಥರ. ಕೆಲವರಂತೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಏನು ಮಾಡೋದಂತ ಗೊತ್ತಾಗಲ್ಲ. ಹಂಗೆ ಒಂಥರ ಬೇಗ ಹುಷಾರಾಗ್ಬಿಡ್ಬೇಕು. ಹುಷಾರಿಲ್ಲದೆ ಇರೋಕ್ಕೆ ಯಾರಿಗೆ ಇಷ್ಟ ಅಲ್ವಾ? ನಾನು ಅದೇ ಕ್ಯಾರೆಕ್ಟ್ರು. ಹುಷಾರಿಲ್ಲದೆ ಇರೋದನ್ನು ಹೆಣ್ಮಕ್ಳಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಎಲ್ಲ ಕೆಲಸ ಅವರಿಂದನೇ ಆಗಬೇಕು. ಈ ಥರ ಮಲ್ಕೊಂಬಿಟ್ರೆ ಆಗುತ್ತಾ? ಮತ್ತು ಬಿಸಿಲು ಬೆಳಗ್ಗೆ ಬೆಳಗ್ಗೆ 9:00-9:30 ಗಂಟೆ ಅಷ್ಟೊತ್ತಿಗೆ ತಲೆ ಒಡೆದೋಗೋ ಬಿಸಿಲು ನೋಡಿ ಅಲ್ವಾ, ಒಂದು ಮಧ್ಯಾಹ್ನ ಫೀಲ್ ಬರ್ತಾ ಇದೆ ಇದು, ಅಷ್ಟು ಬಿಸಿಲು. ಆಮೇಲೆ ನಾ ಹಸ್ಬೆಂಡ್ ನನ್ನನ್ನು ಹೊಸ ಹೋಟೆಲಿಗೆ ಕರ್ಕೊಂಡಿದ್ರು. ಹೊಸ ಹೋಟೆಲ್ ಅಂದರೆ ನನಗೆ ಹೊಸ ಹೋಟ್ಲು, ಬೆಳ್ತಂಗಡಿಯಲ್ಲೇ ಫಸ್ಟ್ ಹಳೆ ಹೋಟೆಲ್ ಅಂತಿದ್ದು. ಮೊದಲು ಇದ್ದಿದ್ದು ಕಂಕಣಿಸ್ದು ದೇವಿ ಹೋಟೆಲ್ ಅಂತ. ಯಾರಿಗೆ ಗೊತ್ತಿದೆ ಹೇಳಿ, ಇಲ್ಲಿ ಆಭರಣ್ ಬಿಲ್ಡಿಂಗ್ ಇದೆ ಅಲ್ವಾ, ಆಭರಣ್ ಜ್ಯುವೆಲ್ಲರ್ಸ್ ಇದೆಯಲ್ಲ, ಅದರ ಆಪೋಸಿಟಲ್ಲಿ ಇರೋದಿದು. ಇಲ್ಲಿ ನೋಡಿ, ಆಭರಣ್ ಅಂತಿದೆ ಈ ಕಡೆ ಆಪೋಸಿಟಲ್ಲಿ. ನಾನು ಆಮೇಲೆ ವಾಪಸ್ ಬರುವಾಗ ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟಲ್ಲಿ ಕಡಿಮೆ ಪ್ರೈಸ್ ಕೂಡ, ಪ್ರೈಸ್ ಬಿಡಿ, ದೊಡ್ಡ ದೊಡ್ಡವರೆಲ್ಲ ಈ ಪೊಲಿಟಿಷಿಯನ್ಸು ಮತ್ತು ದೊಡ್ಡ ದೊಡ್ಡ ಎಂಪ್ಲಾಯರ್ಸು ಎಲ್ಲ ಅಲ್ಲೇ ಬರೋದಂತೆ, ಅಷ್ಟು ಹಳೆ ಹೋಟೆಲ್ ಅಂತೆ ಅದು.
ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಹೈಜೀನಿಕ್ ಆಗಿ. ಅವರೇ ಅಣ್ಣ ತಮ್ಮಂದ್ರೆ 6 ಜನ ಇದಾರಂತೆ ಕೊಂಕಣೀಸ್, ಅವ್ರು ರನ್ ಮಾಡ್ತಾ ಇರೋದು ಅವ್ರದ್ದು ಓನ್ ಹೋಟೆಲ್ಲು. ನನಗೆ ಇಷ್ಟ ಆಯ್ತು ನೋಡಿ. ನಾವು ಇವಾಗ ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ನಾವು. ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಿದಲ್ಲ ಹಂಚಿಂದೆ ಅಂದ್ರೆ ಯಾವ ತರ ದೊಡ್ಡ ದೊಡ್ಡ ಹೋಟೆಲ್ ಇರುತ್ತಲ್ಲ ಹಂಗಲ್ಲ. ಬಟ್ ಈ ಹೋಟೆಲ್ ಎಷ್ಟು ಹಳೇದು, ಎಷ್ಟು ಜನ ಇಲ್ಲಿ ರಶ್ ಆಗ್ತಾರೆ ಅನ್ನೋದು ಅಲ್ಲಿ ಹೋಗಿ ಅಲ್ಲಿ ಸೀಟ್ಸ್ ಅರೇಂಜ್ ಮಾಡಿದ್ಮೇಲೆ ನೋಡಿನೇ ಗೊತ್ತಾಗಿದ್ದು. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು, ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟೇನೆ. ನನ್ನ ಮಗ ಮಸಾಲೆ ದೋಸೆ ಬೇಕು ಅಂದ. ಅವ್ರೇನು ಪ್ಲಾನ್ ಮಾಡಿದ್ರು ಅಂದರೆ ಪ್ಲೇನ್ ದೋಸೆಗೆ ಆಲೂಗಡ್ಡೆ ಪಲ್ಯನ ಇಟ್ಬಿಟ್ಟು ಫೋಲ್ಡ್ ಮಾಡಿಕೊಟ್ರು. ಅದು ನನ್ನ ಮಗ ಹುಷಾರಲ್ವಾ, ಈಗಿನ ಕಾಲದ ಮಕ್ಕಳಿಗೆ ಹೇಳಬೇಕಾ ಫುಲ್ ಮಾಡೋಕ್ಕಾಗಲ್ಲ. ನೋಡ್ಬಿಟ್ಟು ದೋಸೆ ಒಳಗೆ ಪಲ್ಯ ಇಟ್ಕೊಟ್ಬಿಟ್ಟು ಮಸಾಲೆ ದೋಸೆ ಅಂತೀರಾ ಅಂತಿದ್ದ. ಅದಾದ್ಮೇಲೆ ಹಸ್ಬೆಂಡ್ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋದ್ರು ಅವ್ರ ಆಫೀಸ್ಗೆ. ನಾನು ಬಸ್ಸಲ್ಲಿ ಕೂತಿದ್ದೀನಿ ಈಗ ಮನೆಗೆ. ನಿಮ್ ಜೊತೆ ಬರೀ ಇನ್ಮೇಲೆ ಕನ್ನಡದಲ್ಲಿ ಮಾತ್ರ ಅಲ್ಲ, ತುಳು, ನಾನು ಇರೋದಿಲ್ಲಿ ತುಳುನಾಡಲ್ಲಿ ದಕ್ಷಿಣ ಕನ್ನಡದಲ್ಲಿ. ಸೊ ನಾನು ಇನ್ಮೇಲೆ ತುಳುವಲ್ಲಿ ವ್ಲಾಗ್ ಅನ್ನ ಮಾಡೋಣ ಅನ್ಕೊಂಡಿದ್ದೀನಿ, ಕನ್ನಡ ಪ್ಲಸ್ ತುಳುವಲ್ಲೇ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಯಾಕಂದ್ರೆ ನಾನು ಬಂದು ಊರು ಒಂದು ಬೆಲೆ ಕೊಡ್ಬೇಕು, ಓಕೆ, ಇರೋ ಊರಿಗೂ ಬೆಲೆ ಕೊಡ್ಬೇಕು. ಯಾಕಂದ್ರೆ ನಂದು ತವ್ರ ಮನೆ ಆದ್ರೆ ಇದು ನನ್ನ ಗಂಡನ ಮನೆ ಅಲ್ವಾ. ಗಂಡನ ಮನೆ ಅಂದರೆ ಅದು ನಂಗೊಂದು ಮನೆ, ತವ್ರ ಮನೆ ಅಂದರೆ ತವ್ರ ಮನೆ ಆಯಿತು, ತವ್ರ ಮನೆಯಿಂದ ಬಂದಿದ್ದೀನಿ ಈ ಕಡೆ. ಸೊ ನಾನು ಇಲ್ಲಿಗೂ ಬೆಲೆ ಕೊಡಬೇಕು, ನನಗೆ ಯಾವತ್ತೂ ಇದ್ರ ಮೇಲೆ ರೆಸ್ಪೆಕ್ಟ್ ತುಂಬ ಇದೆ. ಒಂದು ನಿಮಿಷ ವಿಹಾನ್, ಒಂದು ನಿಮಿಷ ಇರು, ಬೇಕು ಅಂತ ಇಂಟ್ರ್ಯಾಕ್ಟ್ ಮಾಡ್ತಾನೆ, ಡಿಸ್ಟರ್ಬ್ ತುಂಬ ಮಾಡ್ತಾನೆ ರೀ. ಸೊ ಇನ್ಮೇಲೆ ನಾನು ನಿಮ್ಮ ಹತ್ರ ತುಳು ಕನ್ನಡ ಎರಡರಲ್ಲೂ ವ್ಲಾಗ್ ಮಾಡ್ತೀನಿ. ಅಂದರೆ ಸಪ್ರೇಟ್ ಸಪ್ರೇಟ್ ವ್ಲಾಗ್ ಮಾಡಲ್ಲ, ತುಳು ವ್ಲಾಗ್ ಸಪ್ರೇಟ್, ಕನ್ನಡ ವ್ಲಾಗ್ ಸಪ್ರೇಟ್ ಅಂತ. ಅಶ್ವಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ ಇನ್ ಕನ್ನಡ ಅಂತಿತ್ತಲ್ಲ, ಅಶ್ವಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ ಇನ್ ತುಳು ಏನು ಕನ್ನಡ, ಇನ್ಮೇಲೆ ಹಾಗಾಗುತ್ತೆ. ನಾನು ತುಳು ಕಲಿತೆ, ಇಲ್ಲಿಗೆ ಬಂದ್ಬಿಟ್ಟು ತುಳು ಕಲಿತೆ ನಾನು. ಇಲ್ಲಿಗೆ ಬಂದು 8 ವರ್ಷ ಆಯಿತು. 8 ವರ್ಷದಲ್ಲಿ ತುಳು ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ, ಕ್ಲೀನಾಗಿ ಮಾತಾಡ್ತೀನಿ. ಸೊ ನನ್ನ ನಿಕ್ಲಿಗೆ ಯಾನು ತುಳುಟ್ಲ ಪಾತಿರ್ವೆ, ತುಳುಟ್ಲ ವ್ಲಾಗ್ ಮಲ್ಪುವೆ, ನಿಕ್ಲು ನುಟ್ಟುಗ್ಲ ಯಾನು ಏಪೋಗ್ಲ ಇಪ್ಪುವೆ, ಎಂಕ್ಲ ನಿಕ್ಲು ಪೂರ ತುಳುದಕ್ಲು, ದಕ್ಷಿಣ ಕನ್ನಡದಕ್ಲು, ತುಳುನಾಡದಕ್ಲು, ಎಂಕ ಸಪೋರ್ಟ್ ಮಲ್ಪಡು ಅಂದ್ರೆ ಯಾನು ಕೇನೊನ್ವೆ. ಸರಿ ಫ್ರೆಂಡ್ಸ್, ಮಾತಾರಿಗಳ ಯಾನ್ ಬೊಕ್ಕ ತಿಕ್ಕುವೆ ಇತ್ತೆ ಪೂದು ಕುಂಟರ್ದದ್ದು ಎಂಕೊಂತೆ ಒಂತೆ ಬೇಲೆ ಉಂಡು ಅವು ಪೂರ ಮುಗಿಪಾದೆ ಯಾನ್ ಬೊಕ್ಕ ತಿಕ್ಕುವೆ ಫ್ರೆಂಡ್ಸ್ ನಿಕ್ಲು ನೊಟ್ಟುಗು. ಆಯ್ತಾ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಅವನು ಏತು ಡಲ್ ತೋಜಲತ್ತೆ ಫ್ರೆಂಡ್ಸ್, ಮೂಲ ದೊಂಬುಲ ಜಾಸ್ತಿ ಕೂಡ ಹುಷಾರ್ಲ ಇಜ್ಜತ್ತ ಅಂಚ ಫುಲ್ ಡಲ್ ಆತಂಡ್ ತೂಕ ಒಂತೆ ಹುಷಾರ್ ಆಯ್ಬೊಕ್ಕ ಎಡ್ಡೆ ಪ್ಯಾಕ್ ನಿನಗೆ ತೋಜಾವೆ.
ಪ್ರಾಣಾತಿನ ಇಂಬೆ ಹೆಲ್ಪ್ ಮಲ್ಪುಲೆ ಎಂಗ್ ಪಂಡ ಎಂಗ್ ಕುಪದ್ರ ಕೊರೊಂದಿಲ್ಲೆ ಟೈರ್ಡ್ ಕೂಡ ಆಗ್ತಾ ಉಂಟು ನನಗೆ, ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಬೇಗ ಬೇಗ ಕೆಲಸ ಮುಗಿಸಿ ಒಂಥರ ನಿದ್ರೆ ಬರ್ತಿದೆ. ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ಸೊ ಒಂಥರ ನಿದ್ರೆ ಬರ್ತಿದೆ. ಅದಕ್ಕೆ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡೋದು ಅಲ್ವಾ. ಮತ್ತೆ ಫ್ರೆಂಡ್ಸ್, ನಾನು ತುಳು, ನಾನು ಮಾತಾಡೋ ತುಳುವಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ನಾನು ಇಲ್ಲಿಗೆ ಬಂದು ಕಲ್ತಿರೋಳು, ಸೊ ನಾನು ಇಷ್ಟಪಟ್ಟು ಕಲ್ತಿದ್ದೀನಿ, ಇಷ್ಟಪಟ್ಟು ಮಾತಾಡ್ತೀನಿ. ನಾನು ಏನಾದರೂ ತಪ್ಪಿದ್ರೆ ಕರೆಕ್ಷನ್ ಮಾಡಿ ದಯವಿಟ್ಟು ನಗಬೇಡಿ. ಚೆನ್ನಾಗಿ ಮಾತಾಡ್ತೀನಿ ಅನ್ಕೊಂತೀನಿ. ಬಟ್ ಎಲ್ಲರೂ ಫ್ಲೂಯೆಂಟ್ ಆಗಿ ಬಾರ್ನ್ ಅಂದ್ರೆ ಯಾರಿಗೆ ಮದರ್ ಟಂಗ್ ಇದೆ ತುಳು ಅವರೆಲ್ಲ ಮಾತಾಡೋಸ್ ನಂಗೆ ಫ್ಲೂಯೆಂಟ್ ಆಗಿ ಬರಲ್ಲ. ಬಟ್ ನಾನು ಇನ್ನು ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಮಾಡ್ತಾ ಅದನ್ನು ಫ್ಲೂಯೆಂಟ್ ಆಗುತ್ತೆ ನನಗೆ. ಸೊ ನಿಖಿಲ್ ಮಾತಾ ಸಪೋರ್ಟ್ ಮಲ್ಪೋರ ನಿನ್ನದು ಯಾರು ತುಳು ಟೈಪ್ ಆತಿರ್ವೆ, ರೆಡ್ ಎಡ್ಲ ಬರ್ತಿರ್ವೆ, ತುಳು ಕನ್ನಡ ರೆಡ್ಲ ಬಡತನ ಮಕ್ಕ. ಹೌದು ಸರಿ ಫ್ರೆಂಡ್ಸ್, ನಾನು ಚೂರು ಬೆಲೆ ಮಲ್ಪೆ ಹೆಂಗೆ ಬಚ್ಚೊಂದುಂಡು ನಿದ್ರೆ ಎಲ್ಲ ಬರ್ತುಂಡು ಅಲ್ಲ ಮಲ್ಪನೇನೆ ತೋಜ ಅಡಿಗೆ ದಾದ ಮಲ್ಪು ಜೋಕ್ಲು ಇಂಚ ಗಲೇಜ್ಲ ಎಡ್ಡೆ ಇತ್ತಿನ ಸೂಪ್ಲ ಮಿಕ್ಸ್ ಮಲ್ತು ಪಾಡ್ವಿರೆ ಪನ್ಲೆ ಫ್ರೆಂಡ್ಸ್. ನಿಕ್ಲು ಇಂಬೆತ್ತುಲ ಹೆಲ್ಪ್ ಮಲ್ಪೆ ಪಂಡಿದ ಪೂರಾ ಗಲೇಜ್ ಮಲ್ತೊಂದು ಇಲ್ಲಿ ದಮ್ಮೆನ್ ಕೂಲಿ ತೋಜಲ್ಲ ಚನಿಲ್ದ ಕೂಲಿಯಾ ಈ ಮಲ್ಪು ಮೂಲು ಮೂಲು ಫ್ರೆಂಡ್ಸ್ ನಕ್ಲಿಕ್ಕೆ ತೋಜಲ್ಲ ಇನ್ನು ಟೀಚರ್ ನಕ್ಲು ತೂಪೇರಿ ನಾಚಿಕೆ ಭಜನಕ್ಕೆ ಆಯ್ನ ಮರೆಯದಿ ಪೋಂಡಿಗೆ ವಿಡಿಯೋ ತೋಜದ ಆಯ್ನ ಕೂಲಿನ ಈ ಬಾಲತ ಏರ್ಲ ತೆಲುಪುಜೇರು ವಿಹಾನ್ ಪಂಡ ಇಷ್ಟ ಗೊತ್ತುಂಡ ಮಾತೇರಿಗ್ಲ ಅದೇ ಫ್ರೆಂಡ್ಸ್ ನಿಕ್ಲಿ ಕೂಡ ವಿಹಾನ್ ಇಷ್ಟ ಆತ. ಓಕೆ ಫ್ರೆಂಡ್ಸ್, ನಾನು ಬಕ್ಕ ತಿಕ್ಕುವೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಆಗಲೇ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ತಿದ್ನಲ್ವಾ, ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಪುದೀನ ಎಲ್ಲ ಕ್ಲೀನ್ ಮಾಡಿಟ್ಟು ಕರೆಂಟ್ ಹೋಗ್ಬಿಡ್ತು. ಅಂದರೆ ಮಳೆ ಬರ್ತಾಯಿತ್ತು, ಮೋಡ ಎಲ್ಲ ಆಗಿತ್ತು, ಕರೆಂಟ್ ತೆಗೆದುಬಿಟ್ಟಿದ್ರು. ಸೊ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಹಂಗೆ ಕುತ್ಕೊಂಡು ಮಾಡಿದೆ ನಾನು. ಹಾಯ್ ಅಂತೆ ವಿಹಾನ್. ಆಮೇಲೆ ಇನ್ನೇನು ಮಾಡೋದು, ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತ ಮಾಡಿದೆ. ಬೆವರು ಅಂದರೆ ಸ್ನಾನ ಮಾಡ್ದಂಗೆ ಬೆವರ್ತಾ ಇದೆ, ಅಷ್ಟು ಬೆವರ್ತಾ ಇದೆ. ಅದು ಫುಲ್ ಜೋರಾಗಿ ಮಳೆ ಬಂದರೆ ಪರವಾಗಿಲ್ಲ, ಇದು ಅರ್ಧಂಬರ್ಧ ಬಂದು ಸೆಕೆನ ಎಬ್ಬಿಸ್ಬಿಟ್ಟು ಹೋಗ್ಬಿಡ್ತು ಹಂಗೆ. ಆಮೇಲೆ ಸರಿ ಅಂದ್ಬಿಟ್ಟು ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಕಫ ಇರೋದು ಇಲ್ಲಿ ಮೂಗ ಹತ್ರ ಬ್ಲಾಕ್ ಆಗ್ತಾ ಇದೆ ನಂಗೆ ಇಲ್ಲಿ ಇಲ್ಲಿ ಈ ಮಳೆ ಬಂದಾಗ ನನಗೆ ಹಾಗೇನೆ ಸ್ವಲ್ಪ. ಸೊ ಇನ್ನು ಒಂದು ನಿಮಿಷ. ಸೊ ಇದೆಲ್ಲ ಆಯಿತಾ, ಇದೆಲ್ಲ ಆದಮೇಲೆ ಎರಡು ಪೆಟ್ಟು ಕೂಡ ತಿಂದ ನನ್ನ ಹತ್ರ ಉಪದ್ರವ ಕೊಟ್ಟು. ಸುಮ್ಮನೆ ಇರಲ್ಲ ಅಂತಾನೆ ಉಪದ್ರವ ಕೊಡ್ತಾನೆ, ಯಾರಿಗೆ ತಾನೇ ಅಪ್ಪ ಅಮ್ಮಂಗೆ ಹೊಡಿಯೋಕೆ ಮನಸ್ಸಿರುತ್ತೆ ಹೇಳಿ ಅಲ್ವಾ, ಕೋತಿ ಚೇಷ್ಟೆಗಳೆಲ್ಲ ಮಾಡ್ತಾನೆ. ಈಗ ಮಸಾಲೆಗೆ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಕೆಳಗಡೆ ಚಿಕನ್ ಅಂಗಡಿ ಕ್ಲೋಸ್ ರಜಾ, ಸೊ ಹಸ್ಬೆಂಡ್ ಪೇಟೆಯಿಂದ ತರ್ತೀನಿ ಅಂತ ಹೇಳಿದ್ರು ಆಫೀಸಿಂದ ಬರಬೇಕಾದ್ರೆ. ಇವಾಗ ಹೋಗಿ ಮಸಾಲೆಗೆ ರೆಡಿ ಮಾಡಬೇಕು, ಮಸಾಲೆ ಕಡಿಬೇಕು. ಇನ್ನು ಚಿಕನ್ ಸಾರು ಮಾಡೋಣ ಅಂತ, ಸ್ವಲ್ಪ ಲೈಟ್ ಖಾರ ಹಾಕಿ ಚಿಕನ್ ಸಾರು ಮಾಡೋಣ ಅಂತ. ತುಂಬ ದಿನ ಆಯಿತು ಚಿಕನ್ ಸಾರೆಲ್ಲ ತಿಂದು. ದಾದಂಬೆ ಆಯ್ ಗಂಚನೆ ಒಂದು ಒಂದು ದಾದಾಣ್ಲ ಒಂದು ಇಪ್ಪುಂಟು ದಾಲೆಜ್ಜಿ ಬುಡು 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 ಬುಡಿ ಬುಡ್ಚ್ ದಾದಿಕ್ಕಿತ್ತು ಚೊರೆ ಮಲ್ತುಂದಿಲ್ಲ ಗೊತ್ತುಂಡೆ ಫ್ರೆಂಡ್ಸ್. ಆಯ್ಗ ಆಯ್ನ ಬಾಲ್ ಬೂರ್ದುಂಡಿ ಎತ್ತಿತ್ತು ಅಲ್ಲಿ ತುಪ್ಪ ದಾದ ದಾದ ತುಪ್ಪ ಹೌದು ಇರ್ದಾಯ್ಕೆ ತಿತ್ತು ಬಾಡ್ನಿ ಇರ್ದಾಯ್ಕೆ ತಿತ್ತು ಬಾಡ್ನಿ ಬಾಲ್ ದಾದ ಗೊತ್ತುಂಡೆ ಫ್ರೆಂಡ್ಸ್. ನೆಕ್ಕ ಫೆನ್ಸ್ ಇಜ್ಜತೆ ಓಪನ್ ಉಂಡು ಅವು ಬಾಲ್ ಹುಡುಗರು ಗೊಬ್ಬನಾಗ ತಿರ್ತು ಬೂರುಂಡು ಅವತ್ತಂದೆ ಇಲ್ಲಡೆ ರಡ್ ಕಿನ್ನಿಲ್ಲ ಅವು ದಾದ ಇಂಚ ಓ ಕಿನ್ನಿಲ್ಲ ಅಂದ್ರೆ ಪೂರ ಈರೆಗ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಪನ್ಪೆ ಐಕ್ಲೆ ಈಗ ಜಪ್ಪರೆಲ್ಲ ಬುಡ್ ಪೂಜೆ ದಾಲೆ ಇಜ್ಜು ಉಪದ್ರ ಪುರ ಒಂದಿಪ್ಪೆ ಐಕ್ ಅನ್ಪಂಡೆ ಈ ಬಾಲ್ ಮಿನಿಗೆ ಗುಡುಗ ದಕ್ಕಂಡ ಇನ್ನ ಬಾಲ್ ಹೊಯ್ತು ದಕ್ಕುವೆ ಬಂಡೆ ಐಕ್ ಪಿದೆ ಬತ್ತು ಗೊಬ್ಬರ ತೂಯೆ ಪಾಪ ತಿರ್ತು ಬೂರುಂಡ ಬತ್ತಿ ಬೆಟ್ಟಿಗೆ ಐಕಿದ ಆಯ್ನ ಪಪ್ಪಗ ವೇಟಿಂಗ್ ಬಾಲ್ ದಿತ್ತು ಕೊಡ್ರೆ ಅತ್ತಂಬೆ ಆಯ್ನ ಬಾಲ್ ತೊಪ್ಪವೆ ಬಲೆ ನಿಕ್ಲಿ ಅಲ್ಲಿ ಅವ್ಳು ಮಂಜಲ್ ಕಲರ್ದ ತೂಜುಂಡ ಅವೇ ಬೊಕ್ಕ ಫ್ರೆಂಡ್ಸ್. ನಿಕ್ಲೆಗೆ ಮಾತ ಯಾನು ರಾಣಿ ನಾಯಿ ತೋಜದಿತ್ತೆ ದುಂಬಿತ್ತಿನ ಮುಲ್ಲೊಂಜಿ ನಾಯಿ ಉಂಡು ಒಂದು ಅವು ಕಿನ್ನಿಲ್ ಪಾಡ್ದ ಒಂಜಿ ನಾಲೈನ್ ಕಿನ್ನಿ ಪಾಡ್ದುಂಡು ತುಲೆ ತೋಜುಂಡು ವೈಟ್ ಆ್ಯಂಡ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಇಂಚ ಮಾತ ಉಂಡು ಹಾಯ್.
ಅಲ್ಲ ಸೌಮ್ಯಕ್ಕ ನಕ್ಲು ಪೋಪುನು ಸೌಮ್ಯಕ್ಕಲ್ಲ ಸಮನ್ ವಿತ್ಲ ಪೋಂದುಲ್ಲೇರು ಆರ್ ದೂರ ಪೋದಿತ್ತೇರೆ ದೇವರಿಗೆ ಗೊತ್ತು. ಸೊ ಇಂಚ ಮಾತ ಕತೆ ನನ್ನ ದಾಲ್ ಇಜ್ಜಿ ಫ್ರೆಂಡ್ಸ್ ಅವು ಚಿಕನ್ ದಕ್ಕಜ್ಜಿ ಆಲ್ರೆಡಿ ನಿಕ್ಲೈಕ್ ತೋಜದೆ ಯಾನ ರಡ್ಡು ಮೂಜಿ ರೆಸಿಪಿಡ್ ಯಾನ ಅಪರೂಪಗ ಮಲ್ಪೇತೆ ಅಪ್ಪಗೆ ಯಾನ ಅವೇ ಕಜಿಪ್ ಮಲ್ಪುನು ಒಂತೆ ಕಾರೋಡು ತಾರೆ ಪೂರ ಪಾಡ್ದು ಮಲ್ಪುವೆ ಯಾನ ಪುತ್ತದ ಮಸಾಲ ಪುತ್ತದ ಮಲ್ಪುವೆ ಅವು ಚೂರು ಎಡ್ಡೆ ಹಾಪುಂಡು ಹುಷಾರಿಜ್ಜಿ ನೆನಪಗ ಒಕ ಬಾಯಿ ಚಪ್ಪೆ ಚಪ್ಪೆ ಆನಾಗ ಚೂರು ಎಡ್ಡೆ ಹಾಪುಂಡು. ಸೊ ಇತ್ತೆ ಅವೇನೆ ಮಲ್ಪುಗ ಅಂದು ಪ್ಲಾನ್ ಮಲ್ತುಂದಲ್ಲೇ ವಿಹಾನ ಬರ್ಡೇ ಉಂಡು ಫ್ರೆಂಡ್ಸ್ ಏಪ ಪಂಡ ಏಪ್ರಿಲ್ 20 ಏಪಮ್ಮ ಏಪ್ರಿಲ್ 28 ವಿಹಾನ ಬರ್ಡೇ ಉಂಡು ನಿಕ್ಲು ಮಾತ ಬರೋಡಿಗೆ ಆಯ್ಲೆ ತೊಂದಿಲ್ಲೇ ಆಯ್ ಆಯ್ನ ಪರವಾಗಿ ಇನ್ವೈಟ್ ಮಲ್ತೊಂದಲ್ಲೇ ಮಾತಿರ್ಲ ಬರೋಡು ಪನ ಈಗ ಬತ್ತಿನದಾದ ಗುರುಪ ನಿನ್ನ ಬರ್ಡೇಗೆ ಈ ಗಿಫ್ಟ್ ಕೊರ್ಪನ ಅಕ್ಕಿ ನಿಕ್ಕ ಗಿಫ್ಟ್ ಕೊರೋಡ ಏರ್ ಕೊರೋಡು ಯೂಟ್ಯೂಬ್ ದಕ್ಲತ್ತು ಯೂಟ್ಯೂಬ್ ಫ್ಯಾಮಿಲಿ ನಮ್ಮನ ಫ್ಯಾಮಿಲಿ ದಕ್ಕಿ ನಿಖಿಲಂಪುರ ಆಶೀರ್ವಾದ ಇತ್ತುಂಡ ಯಾವೆನ್ನ ಬಾಲೆಗವೆ ಮಲ್ಲ ಗಿಫ್ಟ್ ಆಯ್ನ 7 ಕಂಪ್ಲೀಟ್ ಆಗುಂಡ ಐ ಗೇಜ್ ಆಯ್ನ ಬರ್ಡೇ. ಸೊ ಐ ಕತೋಂದುಲ್ಲೆ ಐ ಪನ್ಪುನಂಜೆ ಇಂಕ ಕೇಕ್ ಬುಡ್ಚಿ ಡ್ರೆಸ್ ಬುಡ್ಚಿ ಗಿಫ್ಟ್ ಕೊರ್ಲೆ ಜೋಕ್ಲೆ ಗಮಂಜಿ ಕ್ರೇಜ್ ಹತ್ತು ಈ ಪ್ರಾಯೋಡು ಅಂಚ ಆಯ್ನ ಮುಗಿಯಂದು ಫ್ರೆಂಡ್ಸ್ ನನ್ನ ನಿಕ್ಲಿಗೆ ನಾನು ಎಲ್ಲೇ ತಿಕ್ಕುವೆ ನೆಕ್ಸ್ಟ್ ವ್ಲಾಗ್ಡ್ ತಿಕ್ಕುವೆ ಹೂವಿನ ಬನೋಡು ತುಲೆ ಅವಳು ತಿರ್ತು ಡಬ್ಬ ತೋಜನ ಉಂಡತೆ ಅವ ಎಲೆಕ್ಟ್ರಿಕ್ ಬಾಕ್ಸ್ ಮಗ ಅವೇನ್ ಪೂರ ನಮಗೆ ಗಿಫ್ಟ್ ಕೊರ ಪೂಜೆ ಅವ್ ದಾದ ಇಕ್ಕ ಸರಿ ಫ್ರೆಂಡ್ಸ್ ಸಿಕ್ಲಗ್ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ತಿಕ್ಕುವೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಬೊಕ್ಕ ದಾತ ಪಂಡ ಇನ್ನ ತುಳು ವ್ಲಾಗ್ ಇಷ್ಟ ಪುಂಡ ತುಳು ಆ್ಯಂಡ್ ಕನ್ನಡ ವ್ಲಾಗ್ ನಿಕ್ಲಿಕ್ ಮಾತ ಇಷ್ಟ ಪುಂಡ ಅಂದು ಕಮೆಂಟ್ ಮಲ್ತು ಪನ್ಲೆ ಖಾಲಿ ಕನ್ನಡ ವ್ಲಾಗ್ ಬೋಡ ಇಜನ ಖಾಲಿ ತುಳು ವ್ಲಾಗ್ ಬೋಡ ಇಜನ ರಡ್ಲ ಇತ್ತಿನ ಎಡ್ಡಾ ಪುಂಡ ಇಂಚಂದು ಪನ್ಲೆ ತುಳು ಟಾಂಡ ನಮಕ್ ಗಮ್ಮತ್ ಗಮ್ಮತ್ ಪಾತಿರೋ ಒಂದು ಮಲ್ಪರ ಆಪುಂಡು ಕನ್ನಡ ಎಡ್ಲ ಪಾತಿರೋಲಿ ಇಜ್ಜಿ ಅಂದತ್ತು ಆಂಡ ತುಳುಟು ಬಾರಿ ಲೈಕ್ ಆಪುಂಡು ಯಾನು ಇಡೆಗ್ ಬತ್ತದ ತುಳುದ ಲೈನಿ ಆಂಡಲ್ಲ ಬಾರಿ ಮಲ್ಲ ಫ್ಯಾನ್ ಆತ ಯಾನು ಎಡ್ಡೆ ಕಲ್ತದೆ ಲ್ಯಾಂಗ್ವೇಜ್. ಸೊ ಪಂಡ ಮಿಸ್ಟೇಕ್ಸ್ ಆಪುಂಡು ಏರೆಗ್ ಮಿಸ್ಟೇಕ್ಸ್ ಆಪು ಜೊತೆ ಇತ್ತ ಯಾನ್ ಲ್ಯಾಂಗ್ವೇಜ್ ಇಷ್ಟ ಅದು ಇಂಟ್ರೆಸ್ಟ್ ಕೊರ್ದು ಕಲ್ತಿನ ಎಂಕು ಎಂಕ ಲ್ಯಾಂಗ್ವೇಜ್ ಈಸಿ ಅದು ಬತ್ತೇನೆ ಅಂಚ ನಿಕ್ಲ ಮಾತ ಸಪೋರ್ಟಿವ್ ಪಡೆ ಎಂಕು ಗೊತ್ತಿ ಚಿನ್ನ ನಿಕ್ಲುಲ್ಲರತ್ತ ಹೆಲ್ಪ್ ಮಲ್ಪರ ಆ ಧೈರ್ಯ ಒಟ್ಟು ಯಾನು ತುಳುಟ್ಲ ಸ್ಟಾರ್ಟ್ ಮಲ್ದೆ ತುಳು ಎನ್ ಕನ್ನಡ ವ್ಲಾಗ್ ಎಂದು. ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಕ್ಲಿಕ್ ಇಷ್ಟ ಆಪುಂಡು ನೆನ್ನುವೆ ಇಷ್ಟ ಆದಿತ್ತುಂಡ ದಯವಾದ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ದಿ ಜಿಂದ ಇತ್ತೇನೆ ಸಬ್ಸ್ಕ್ರೈಬ್ ಮಲ್ಪುಲೆ ಅಪ್ ಬಕ್ಕ ಪ್ರೋತ್ಸಾಹ ಕೊಡ್ಲೆ ಎಂಕ ಸಪೋರ್ಟ್ ಮಲ್ಪಲೆ ನಿಕ್ಲೊಟ್ಟಿಗೆ ಯಾನ್ಲ ಮಿಂಗಲ್ ಆವೋಡು ಪಂಡ ನಿಕ್ಲ ಸಹಕಾರ ಇಜ್ಜನೆ ಇಂಕ ಓವ್ಲ ತಿಕ್ಕುಜಿ ಓವ್ಲ ಆಪುಜಿ ತುಳುನಾಡು ಮಾತ ಮಸ್ತ್ ಯೂಟ್ಯೂಬರ್ಸ್ ನಕ್ಲು ಲೇರಿ ಅಕ್ಲಿಗೆ ಎಂಚ ಸಪೋರ್ಟ್ ಮಲ್ಪೋರು ಅಂಚನೆ ಎಂಕ್ಲ ಸಪೋರ್ಟ್ ಮಲ್ಪುಲೆ. ಸರಿ ಫ್ರೆಂಡ್ಸ್ ಎನ್ನ ಮಗೆಲ ಬಾಯ್ ಪನ್ಪೆಗೆ ಪನ್ನು ಬಾಬಾ ಅಂತಲೇ ಮೊಲು ಕತ್ತಲೆ ಅಂಡ್ ಎನ್ನ ಮೂನೆಲ್ಲ ಕತ್ತಲೆ ಕತ್ತಲೆ ತೋಜನು ಉಲೈ ಪೊಪ್ಪೆ ಇತ್ತೆ ಕ್ಲಿಯರ್ ಆದ ತೋಜನು ಬಾಯ್ ಬಾಯ್ ಗುಡ್ ಬೈ. ನಾನು ವಿಹಾನ್ಲ ಉಲ್ಲೇ ಅವೇ ಒಟ್ಟುಗೋ ವ್ಲಾಗ್ಡು ಬಟ್ ಆಯ್ನ ಸ್ಕೂಲ್ ಸ್ಟಾರ್ಟ್ ಆನ ಮುಟ್ಟ ಆಯ್ ಆಯ್ ಒಂಜು ಕಂಫರ್ಟ್ ಝೋನ್ಗೆ ಏಪ ಬತ್ತೀನಿ ಗೊತ್ತುಂಡ ಯೂಟ್ಯೂಬ್ಗು ಪಾತಿರೋಡು ಮಿಂಗಲ್ ಓಡು ಅಂದ್ರೆ ಏಪ ಯಾನ್ ತುಳುಟು ಸ್ಟಾರ್ಟ್ ಮಲ್ತೆ ಆಯ್ ಒಂಚೂರು ಕಂಫರ್ಟ್ ಝೋನ್ ಅಂಡ್. ಓಕೆ ಸರಿ ಫ್ರೆಂಡ್ಸ್ ಇನ್ನು ನಾಳೆ ಸಿಗ್ತೀನಿ ನಾನು ಹೇಳೋದನ್ನೆಲ್ಲ ತುಳುವಲ್ಲಿ ಹೇಳಿಬಿಟ್ಟೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ನಾನು ಇನ್ಮೇಲೆ ನಾನು ತುಳು ಮತ್ತು ಕನ್ನಡ ಎರಡರಲ್ಲೂ ವ್ಲಾಗ್ ಇಟ್ಕೊಂಡಿರ್ತೀನಿ ವ್ಲಾಗ್ ನಡೆಸ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಪ್ರೋತ್ಸಾಹ ಖಂಡಿತ ಬೇಕೇ ಬೇಕು ನನಗೆ ನಾನು ತುಳುವಲ್ಲಿ ಮಾತಾಡ್ತಾ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಕಲ್ತಿರೋಳು ಕಲಿತಾ ಇರೋಳು ತಪ್ಪಿದ್ರೆ ನಾನು ತಿದ್ಕೊಂತೀನಿ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನಾನು ಏನಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ 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 ಮಾಡುವಿ ಹಾಂ.